ಕೈಪಾಳೆಯದಲ್ಲಿ ಮತ್ತೊಮ್ಮೆ ಮೂಲ ಮತ್ತು ವಲಸಿಗರ ಫೈಟ್ ಶುರುವಾದಂತೆ ಕಾಣಿಸ್ತಾ ಇದೆ. ಮಂಡ್ಯ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಜಿಲ್ಲಾ ಎಸ್ಸಿ ಘಟಕಕ್ಕೆ ವಲಸಿಗನಿಗೆ ಮಣೆ ಹಾಕಿರುವ ಆರೋಪ. ಬೇರೆ ಕಡೆಯಿಂದ ಬಂದಿರೋರಿಗೆ ಎಸ್ಸಿ ಘಟಕ ಇದೆಯಲ್ಲ ಇದರಲ್ಲಿ ನೀವು ಮಣೆ ಹಾಕ್ತಾ ಇದ್ದೀರಿ, ಹಾರ ತುರಾಯಿ ಹಾಕ್ತಾ ಇದ್ದೀರಿ. ನಾಯಕರ ನಡೆಗೆ ಮೂಲ ಕಾಂಗ್ರೆಸ್ಸಿಗರಿದ್ದಾರಲ್ಲ ಅವರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತ್ಯೇಕ ಸಭೆ ಸೇರಿಕೊಂಡು ನಾಯಕರ ನಡೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸುರೇಶ್ ಕಂಠಿ ಅಂತ ಹೇಳಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನ ಎಸ್ಸಿ ಘಟಕದ ಅಧ್ಯಕ್ಷ ಸುರೇಶ್ ಕಂಠಿ ವಲಸಿಗರಿದ್ದಾರೆ, ಅವರನ್ನೇ ಆಕ್ ತಗೊಂಡು ಬಂದು ಇಲ್ಲಿ ನೀವು ಅವರನ್ನ ಅಧ್ಯಕ್ಷರನ್ನ ಮಾಡ್ತಾ ಇದ್ದೀರಿ. ಸುರೇಶ್ ಕಂಠಿ ಯಾರು ಅಂತ ಹೇಳಿದ್ರೆ ಮಾಜಿ ಸಚಿವ ಚಿರುರಾಯ ಸ್ವಾಮಿ ಅವರ ಆಪ್ತ. ಇವರು ಎಲ್ಲರ ಸಹಮತ ಪಡೆದೇನೆ ಏಕಾಏಕಿ ನಿರ್ಧಾರಕ್ಕೆ ಬಂದಿರೋದು ಸರಿನಾ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಮಾಜಿ ಸಚಿವ ಎಂ ಎಸ್ ಆತ್ಮಾನಂದ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಚ್ ಎನ್ ರವೀಂದ್ರ, ಎಂ ಡಿ ಜಯರಾಮ್ ಸೇರಿದಂತೆ ಹಲವರು ಈ ಒಂದು ಸಭೆಯಲ್ಲಿ ಇದ್ದರು. ಮಂಡ್ಯ ಪ್ರವಾಸಿ ಮಂದಿರದಲ್ಲಿ ಈ ಸಭೆ ನಡೆಯಿತು. ಕೆಪಿಸಿಸಿಗೆ ಮನವಿಯನ್ನು ಸಲ್ಲಿಸಬೇಕು ಅಂತೇಳಿ ಸಭೆ ನಿರ್ಣಯವನ್ನು ಮಾಡಿದೆ. ಪಕ್ಷದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಸಭೆಯನ್ನು ಕರೀರಿ, ಸಭೆ ನಿರ್ಣಯದಂತೆ ಒಮ್ಮತದ ಅಭ್ಯರ್ಥಿಯನ್ನು ನೀವು ಅಧ್ಯಕ್ಷರನ್ನಾಗಿ ಮಾಡಿಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ನಾನಾದರೂ ಅನ್ಕೋತೀನಿ, ನನಗೆ ಈ ಈ ತರಹದ ವಿಚಾರಗಳು ಬಂದಾಗ ಸೂಕ್ಷ್ಮ ಆದರೆ ಅಷ್ಟೇ ಸುಲಭವಾದ ವಿಚಾರ. ಒಬ್ಬರ ಜೊತೆ ವಿಶ್ವಾಸದಲ್ಲಿ ಇಟ್ಕೊಂಡು ನಡ್ಕೊಂಡು ಹೋದ್ರೆ ಏನು ಗಂಟು ಕಳ್ಕೊತೀವಿ ಅಂತನ್ನೋದು ನನಗೆ ಇನ್ನೂ ಅರ್ಥ ಆಯ್ತು. ಯಾಕೆ ಎಲ್ಲರ ಜೊತೆನೂ ಬೆರೆತು ನೀವು ಮಾಡೋಕ್ಕಾಗಲ್ಲ ಗೊತ್ತಾಗಿಲ್ಲ. ಅದು ಹಾಗೆ ಬೆರೀತಾ ನೀವೇನಾದರೂ ಕೆಲಸ ಮಾಡ್ತಾ ಹೋಯ್ತು ಅನ್ನೋದಾದರೆ ಬಹುಶಃ ಕಾಂಗ್ರೆಸ್ಸಿನ ಮೂಲ ನಿವಾಸಿಗಳು ನೀವು. ಮೂಲ ನಿವಾಸಿಗಳು ಅಂದರೆ ನಾನು ಮೂಲ ಕಾಂಗ್ರೆಸ್ಸಿಗರು ಅಂತ ಹೇಳ್ತಿಲ್ಲ, ಕಾಂಗ್ರೆಸ್ಸಿನ ಹುಟ್ಟು ಬೆಳವಣಿಗೆ ಏಳಿಗೆ ಇವತ್ತು ಅಧಿಕಾರ ಅನುಭವಿಸಿರೋರು, ಅನುಭವಿಸ್ತಾ ಇರೋರು, ಮುಂದಕ್ಕೆ ಅನುಭವಿಸೋರು ಅವರೆಲ್ಲರೂ ಕೂಡ ಸಹಜವಾದ ಮಾತಲ್ಲಿ ಕ್ಯಾಶುವಲ್ ಆಗಿ ನನ್ನ ಗ್ರಾಮ ಭಾಷೆಯಲ್ಲಿ ಏನಂತಂದರೆ ನಿಮ್ಮ ಪಾದ ತೊಡೆದು ನೀರು ಕುಡಿತು. ಫಸ್ಟ್ ಮಾಡಬೇಕಾಗಿರೋಕ್ಕಿಂತ ಅದು ಅಧಿಕಾರ ಅನುಭವಿಸಿರೋರು ಮುಂದಕ್ಕೂ ಅನುಭವಿಸ್ಬೇಕು. ಆದರೆ ಯಾಕೆ ಮುಂಚೂಣಿ ಘಟಕಗಳನ್ನು ನಾನು ಗಮನಿಸಿದ್ದೀನಿ, ಮುಂಚೂಣಿ ಘಟಕಗಳ ಕೆಲಸ ಕಾರ್ಯಗಳಲ್ಲಿ ಬಂದಾಗ ಒಂದಷ್ಟು ಏನು ಹೊಂದಾಣಿಕೆಯ ಕೊರತೆಯನ್ನು ನಾನು ಕೂಡ ಗಮನಿಸ್ತೀನಿ. ಚುನಾವಣೆ ಬಹಳ ದೂರ ಏನಿಲ್ಲ, ಬಹಳ ದೂರ ಏನಿಲ್ಲ. ಆದರೆ ನಿಮಗೆ ಇದರ ಜೊತೆಗೆ ನನ್ನದೊಂದು ಕಿವಿಮಾತು ಕೂಡ ಇದೆ. ಏನು ಅನುಚಾನವಾಗಿ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿರತಕ್ಕಂಥ ನಮ್ಮೆಲ್ಲರೂ ಕೂಡ ಇವತ್ತು ಸ್ವಲ್ಪ ನಮ್ಮ ಪಕ್ಷದಲ್ಲಿ ನಮ್ಗೆ ಸ್ವಂತ ಪ್ರಾಮುಖ್ಯತೆ ಅನ್ನೋದಕ್ಕಿಂತ ಕೂಡ ಈ ಬಿಲಾಂಗಿಂಗ್ನೆಸ್ ಅಂತೇಳಿ ಹೇಳ್ತಾರೆ. ಅಂದರೆ ಪಕ್ಷ ನಮ್ಮದು ಅಂತ ಹೇಗಿರ್ತದೋ ಹಾಗೆ ಕಾರ್ಯಕರ್ತ ಬಂಧು ಭಗಿನಿಯವರು ನಾಯಕರು ಕೂಡ ನಮ್ಮವರು ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರಬೇಕು. ಇದು ಪರಸ್ಪರ ಅವಲಂಬಿತ, ಕಾರ್ಯಕರ್ತರ ಮೇಲೆ ನಾಯಕರಿಗೆ, ನಾಯಕರಿಗೆ ಕಾರ್ಯಕರ್ತರ ಮೇಲೆ, ಕಾರ್ಯಕರ್ತರಿಗೆ ನಾಯಕರ ಮೇಲೆ, ಈಗ ಎರಡು ಕೂಡ ಪರಸ್ಪರ ಅವಲಂಬನೆ ಒಂದು ಪಕ್ಷದ ಒಂದು ಮನೆಯ ಏಳಿಗೆಗೆ ಭಾಳಷ್ಟು ಕೂಡ ಅನುಕೂಲ. ಟಿಟಸ್ಗಳಕ್ಕೆ ಶಶಿಕುಮಾರ್ ಇದ್ದಾರೆ. ಶಶಿಕುಮಾರ್, ಈಗ ಮಂಡ್ಯ ಎಸ್ಸಿ ಘಟಕದಲ್ಲಿ ವಲಸಿಗರಿಗೆ ಮಣೆ ಹಾಕಿದ್ದಾರೆ ಎಂದು ಆಕ್ಷೇಪ. ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಏನಂತ ಹೇಳಿದ್ರೆ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಚರ್ಚೆ ಮಾಡಿ ಮಾತಾಡಿ ಒಮ್ಮತದ ಒಬ್ಬರನ್ನು ಅಧ್ಯಕ್ಷರನ್ನು ಮಾಡಿದ್ರೆ ಏನು ಪ್ರಾಬ್ಲಮ್ ಇವರಿಗೆ? ವಿಶ್ವಾಸಕ್ಕೆ ತಗೊಂಡ್ರೆ ಏನು ಗಂಟು ಕಳ್ಕೊಳ್ತಾರೆ ಅನ್ನೋ ಧಾಟಿಯಲ್ಲಿ ಕೂಡ ರವೀಂದ್ರ ಅವರು ಮಾತಾಡ್ತಾ ಇದ್ರು. ಸೊ ಏನಾಗ್ತಾ ಇದೆ ಮಂಡ್ಯದ ಎಸ್ಸಿ ಘಟಕಕ್ಕೆ ಸಂಬಂಧಪಟ್ಟಂತೆ ಅಂತ? ಹೌದು ರಮಕಾಂತ್, ಇದೇ ಒಂದು ಏನು ಏಕಪಕ್ಷೀಯ ನಡೆ ವಿರುದ್ಧನೇ ಈಗ ಮೂಲ ಕಾಂಗ್ರೆಸ್ಸಿಗರು ಒಂದು ತಿರುಗಿ ಬಿದ್ದಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರು ಆದಂತ ಎಂ ಎಸ್ ಆತ್ಮಾನಂದ ಮತ್ತೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಚ್ ಎನ್ ರವೀಂದ್ರ ಮತ್ತೆ ಮುಖಂಡರಾದಂತ ಎಂ ಡಿ ಜಯರಾಮ್ ಅವರ ನೇತೃತ್ವದಲ್ಲಿ ಈಗಾಗಲೇ ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನ ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಏನು ಮೂಲ ವಲಸಿಗ ಫೈಟ್ ಕಾಂಗ್ರೆಸ್ ನಲ್ಲಿ ಶುರುವಾಗಿದೆ ಅಂತಾನು ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಹಿಂದೆ ಏನು ಸಿದ್ದರಾಮಯ್ಯ ಅವರ ಜೊತೆನಲ್ಲಿ, ಜೊತೆಗೆ ಅದಕ್ಕೂ ಮುಂಚೆ ಬಂದಂತ ಜೆ ಡಿ ಎಸ್ ನಿಂದ ಕಾಂಗ್ರೆಸ್ಗೆ ಬಂದಂತ ಅವ್ರಿಗೇನೆ ಹೆಚ್ಚಿನ ಮಣೆಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಎಸ್ ಸಿ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಸುರೇಶ್ ಕಂಠಿ ಅನ್ನೋ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಈಗ ಮೂಲ ಕಾಂಗ್ರೆಸ್ಸಿಗರಿಗೆ ಒಂದು ನುಂಗಲಾರ್ಥ ತುತ್ತಾಗಿರ್ತಕ್ಕಂಥದ್ದು. ಅಂದ್ರೆ ಅವರಿಗೆ ಬೇಕಾದವ್ರನ್ನ ಮಾತ್ರ ಅವರು ಮಣೆ ಹಾಕ್ತಾರೆ. ಅಂದ್ರೆ ಮೂಲ ಕಾಂಗ್ರೆಸ್ ಸಾಕಷ್ಟು ವರ್ಷಗಳಿಂದ ನಾವು ಪಕ್ಷದ ಕಾರ್ಯಕರ್ತರಾಗಿ ಸಾಕಷ್ಟು ಒಂದು ಮುಂಚೂಣಿ ಘಟಕಗಳಲ್ಲಿ ಗುರುಸ್ಕೊಂಡಿದ್ರು ಕೂಡ ನಮಗೆ ನಮ್ಮನ್ನ ಕಡೆಗಡಿಸ್ತಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲರ ಸಹಮತವನ್ನ ಪಡೆದು ಒಮ್ಮತ ಅಭ್ಯರ್ಥಿಯನ್ನಾಗಿ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು. ನಾವು ಕೂಡ ಪಕ್ಷಕ್ಕಾಗಿ ದುಡಿದಿದ್ದೇವೆ, ಸಾಕಷ್ಟು ಚುನಾವಣೆಗಳಲ್ಲಿ ಗೆಲುವಿಗಾಗಿ ಶ್ರಮಿಸಿದ್ದೇವೆ, ಹಲವಾರು ನಾಯಕರ ಪರವಾಗಿ ನಿಂತಿದ್ದೇವೆ, ಎಲ್ಲಾ ತರದ ಕರ್ತವ್ಯವನ್ನು ಮಾಡಿದ್ದೇವೆ. ಆದ್ರೆ ನಮ್ಮನ್ನ ಕಡೆಗಣಿಸಿರೋದು ಏನಕ್ಕೆ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕೆಪಿಸಿಸಿ ಮುಂಚೂಣಿ ಘಟಕದಲ್ಲಿ ಏನಿರ್ತಾರೆ ಅವರಿಗೆ ಒಂದು ನಿರ್ಣಯವನ್ನ ತೆಗೆದುಕೊಂಡು ಕೂಡಲೇ ಅವರಿಗೆ ಸಂಬಂಧಪಟ್ಟಂತೆ ಈ ಒಂದು
ಅಸಮಾಧಾನ ಏನು ಹೊರಾಕ್ತಿದ್ದಾರೆ ಅದ್ರ ಬಗ್ಗೆ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ರಮಕಾಂತ್. ಓಕೆ, ಥ್ಯಾಂಕ್ ಯು ಶಶಿ.